ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳು, ಆ ಐದು ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ನಡೀತಾ ಇದೆ. ಆ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಡ್ಯ ಒಂದು ಐತಿಹಾಸಿಕವಾದಂತ ಜಿಲ್ಲೆ. ಏ ರಮೇಶ ಕೂತು. ಇದು ಗಂಡು ಮೆಟ್ಟಿದ ಜಾಗ. ಯಾವಾಗಲೂ ಕೂಡ ನೀವು ವಿಧಾನಸಭೆ ಚುನಾವಣೆ ಇರಲಿ, ಲೋಕಸಭಾ ಚುನಾವಣೆ ಇರಲಿ, ಬಹಳ ಉತ್ತಮವಾದಂತಹ ತೀರ್ಮಾನವನ್ನು ಮಾಡ್ತೀರಿ. ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೀರಿ. ಎರಡು ಕ್ಷೇತ್ರದಲ್ಲಿ ಮಾತ್ರ ನಾವು ಸೋಲನ್ನು ಅನುಭವಿಸಬೇಕಾ ಬಂತು. ಆರು ಪುಟ್ಟಣ್ಣ ಇನ್ನು ಸೇರಿ, ದರ್ಶನ್ ಸೇರಿ, ನಾನು ಪುಟ್ಟಣ್ಣ ದರ್ಶನ್ ಮೈನಸ್ ಮಾಡಿಬಿಟ್ಟಿದ್ದೆ. ದರ್ಶನ್ನು ಸೇರಿ ಆರು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೀರಿ. ಅದಕ್ಕಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಚುನಾವಣೆಯಲ್ಲಿ ರಾಜ್ಯದ ಜನ ನಮ್ಮ ನಿರೀಕ್ಷೆಗೂ ಮೀರಿ ಆಶೀರ್ವಾದವನ್ನು ಮಾಡಿದರು. 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. 136 ಸ್ಥಾನಗಳನ್ನು ಅದಕ್ಕಾಗಿ ರಾಜ್ಯದ ಜನರಿಗೆ ಅನೇಕ ಬಾರಿ ನಾನು ಹೇಳಿದ್ದೇನೆ. ಕರ್ನಾಟಕದ ಮತದಾರರು ಪ್ರಬುದ್ಧವಾದಂತಹ ತೀರ್ಮಾನವನ್ನು ಕೊಡುತ್ತಾರೆ. ಹಾಗಾಗಿನೇ ನಾವು ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಮಂಡ್ಯ ಜನರು ಕೂಡ ರಾಜಕೀಯವಾಗಿ ಪ್ರಬುದ್ಧರು. ಯಾರು ಎಷ್ಟೇ ಸುಳ್ಳು ಭರವಸೆಗಳನ್ನು ಕೂಡ ಕೊಟ್ಟರೂ ಕೂಡ, ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೂ ಕೂಡ, ನೀವು ನನಗೆ ಗೊತ್ತಿದೆ ಸರಿಯಾದಂತ ತೀರ್ಮಾನವನ್ನೇ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಭರವಸೆ ನನಗಿದೆ. ಯಾರು ನುಡಿದಂತೆ ನಡೀತಾರೆ, ಯಾರು ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ಅವರನ್ನ ಬೆಂಬಲಿಸಿದ್ರೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಏನ್ ಕೂಗ್ತಾವ್ರೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.